ನಮಸ್ಕಾರ ಅಮೋಘ ನ್ಯೂಸ್ ಗೆ ಸ್ವಾಗತ ನಾನು ಸ್ಮಿತಾ ಹುಳಿಯಾರು ಕೆಂಕೆರೆ ಬಿಎಂಎಸ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ದೆಹಲಿಯ ರಾಷ್ಟ್ರೀಯ ಮೌಲ್ಯಾಂಕನ ಮತ್ತು ಮಾನ್ಯತಾ ಪರಿಷತ್ ಕಮಿಟಿಯ ತಂಡ ಮಂಗಳವಾರ ಭೇಟಿ ನೀಡಿ ಕಾಲೇಜಿನ ಶೈಕ್ಷಣಿಕ ಗುಣಮಟ್ಟ ಪರಿಶೀಲಿಸಿತು छत्तीसगढ़ पंडित रविशंकर शुक्ला यूनिवर्सिटी वाइस चांसलर डॉक्टर केसी लालवमर अवर नैक कमिटी तंडदली उत्तर प्रदेश अलीगर मुस्लिम यूनिवर्सिटी डायरेक्टर डॉक्टर जावेद अख्तर महाराष्ट्र बुलढाणा लेकुदुर्ग बनसेर साइंस कॉलेज प्रांशुपाल डॉक्टर प्रकाश के बनमेरूरवर कॉलेज के आगमिसिदरु तंडद सदस्य कॉलेज प्राचार्य बिळिगेरे कृष्णमूर्ति कॉलेज नडेदु बंद दारी कळेद 5 वर्षगळल्लि आगिरुव प्रगति कॉलेज अभिवृद्धिगे मुंदिन योजनेगळेनु ವಿದ್ಯಾರ್ಥಿಗಳಿಗೆ ನೀಡುತ್ತಿರುವ ನಾನಾ ಸೌಲಭ್ಯಗಳು ವಾಲ್ ಮ್ಯಾಗಜಿನ್ ತಲೆಮಾರು ಸಂಚಿಕೆ ಎನ್ಎಸ್ಎಸ್ ಕ್ಯಾಂಪ್ ಔಷಧಿ ಗಿಡಗಳ ಕೈತೋಟ ಸೇರಿದಂತೆ ಮಾಹಿತಿ ನೀಡಿದರು ಕಾಲೇಜಿನ ನ್ಯಾಕ್ ಸಂಶೋಧಕರಾದ ಸುಷ್ಮಾ ಬಿರಾದಾರ್ ಸೇರಿದಂತೆ ಎಲ್ಲಾ ವಿಭಾಗಗಳ ಮುಖ್ಯಸ್ಥರು ತಾವು ಕೈಗೊಂಡಿರುವ ಸುಧಾರಣೆ ಕ್ರಮಗಳು ಮತ್ತು ಮುಂದಿನ ಯೋಜನೆಗಳ ಬಗ್ಗೆ ವಿವರಿಸಿದರು ನಂತರ ನ್ಯಾಕ್ ತಂಡ ಕಾಲೇಜು ಅಭಿವೃದ್ಧಿ ಮಂಡಳಿ ಪೋಷಕರೊಂದಿಗೆ ಮಾತ್ರವಲ್ಲದೆ ಹಿರಿಯ ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕ ಮತ್ತು ಉಪನ್ಯಾಸಕೇತರ ವೃಂದವರೊಂದಿಗೆ ಪ್ರತ್ಯೇಕ ಸಭೆ ನಡೆಸಿ ಚರ್ಚಿಸಿದರು ಈ ಸಂದರ್ಭದಲ್ಲಿ ಕೇಳಲಾದ ಪ್ರಶ್ನೆಗಳಿಗೆ ಸಮಂಜಸವಾದ ಉತ್ತರ ದೊರಕಿದ್ದು ನ್ಯಾಕ್ ಸಮಿತಿಯ ಮೆಚ್ಚುಗೆಗೆ ಪಾತ್ರವಾಯಿತು ಅಲ್ಲದೆ ವಿದ್ಯಾರ್ಥಿಗಳೊಂದಿಗೆ ಸಭೆ ನಡೆಸಿ ಶೈಕ್ಷಣಿಕ ಗುಣಮಟ್ಟ ಸೇರಿದಂತೆ ಪಠ್ಯ ವಿಷಯಗಳ ಬಗ್ಗೆ ಮಾಹಿತಿ ಪಡೆದರು ರಾಷ್ಟ್ರಮಟ್ಟದ ನಾನಾ ವಿಷಯಗಳ ಬಗ್ಗೆ ವಿದ್ಯಾರ್ಥಿಗಳನ್ನು ಪ್ರಶ್ನಿಸಿದರು ಅಂತೆಯೇ ಕಾಲೇಜಿನ ಗ್ರಂಥಾಲಯ ಸಂಶೋಧನಾ ಕೇಂದ್ರ ವಾಲ್ ಮ್ಯಾಗಜಿನ್ ಸೇರಿದಂತೆ ವಿದ್ಯಾರ್ಥಿಗಳಿಗೆ ಲಭ್ಯವಾಗುತ್ತಿರುವ ಸೌಲಭ್ಯಗಳು ಇತ್ಯಾದಿಗಳ ಬಗ್ಗೆ ಸಮಗ್ರ ಅಧ್ಯಯನ ನಡೆಸಲಾಯಿತು ಅಲ್ಲದೆ ಆಡಳಿತ ಮಂಡಳಿಯಿಂದ ದೊರಕುತ್ತಿರುವ ಬೆಂಬಲದ ಬಗ್ಗೆ ವಿಮರ್ಶೆ ನಡೆಸಲಾಯಿತು ಇನ್ನು ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮಗಳ ತಂಡ ಮೆಚ್ಚುಗೆಗೆ ಪಾತ್ರವಾಯಿತು ಒಟ್ಟಾರೆ ಭೇಟಿಯ ಮೊದಲನೇ ದಿನದ ವಿವಿಧ ವಿಭಾಗಗಳ ಶೈಕ್ಷಣಿಕ ಗುಣಮಟ್ಟದ ಕುರಿತು ದಾಖಲೆಗಳ ಪರಿಶೀಲನೆ ಹಾಗೂ ವಿದ್ಯಾರ್ಥಿಗಳ ವ್ಯಾಸಂಗದ ಪ್ರಗತಿಯ ಕುರಿತು ಮಾಹಿತಿ ನೀಡಿದರು ಕಾಲೇಜಿನ ಅಭಿವೃದ್ಧಿ ಶೈಕ್ಷಣಿಕ ಪ್ರತಿಕ್ರಿಯೆಗಳು ಫಲಿತಾಂಶ ಬೋಧನೆ ಕಲಿಕಾ ಸಾಮಗ್ರಿ ಮೂಲಸೌಕರ್ಯ ಕಲಿಕಾ ಸಂಪನ್ಮೂಲಗಳು ಸಂಘಟನೆ ಆಡಳಿತ ವಿದ್ಯಾರ್ಥಿಗಳ ಕುರಿತು ಮಾಹಿತಿ ಪಡೆದುಕೊಂಡಿತು ಕಿರಣ್ ಕುಮಾರ್ ಅಮುಕ್ ಟಿವಿ ಹುಳಿಯಾರು ದೇಶದಲ್ಲಿ ಎಲ್ಲಾ ವರ್ಗದ ಜನರನ್ನು ನೆಮ್ಮದಿಯಿಂದ ಜೀವನ ನಡೆಸಲು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲು ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ ಎಂದು ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ದೇವನಹಳ್ಳಿಯಲ್ಲಿ ಅಭಿಪ್ರಾಯಪಟ್ಟರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚಿಕ್ಕಸನೆ ಗೇಟ್ ಬಳಿ ಎಸ್ಎಸ್ಬಿ ಕನ್ವೆನ್ಷನ್ ಹಾಲ್ನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಪಕ್ಷ ಡಿಜಿಟಲ್ ಸದಸ್ಯ ನೋಂದಣಿ ಅಭಿಯಾನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ದೇಶದಲ್ಲಿ ಹಿತದೃಷ್ಟಿಯಿಂದಲೂ ಕಾಂಗ್ರೆಸ್ ಕೇಂದ್ರ ಮತ್ತು ಎಲ್ಲ ರಾಜ್ಯದ ಅಧಿಕಾರಕ್ಕೆ ಬರಬೇಕಾಗಿದೆ ಇದಕ್ಕಾಗಿ ಪಕ್ಷ ಸಂಘಟನೆಗಾಗಿ ಆದಿತ್ಯ ನಡೆಸಬೇಕಾಗಿದೆ ಪ್ರತಿಯೊಬ್ಬರು ಕಾಂಗ್ರೆಸ್ ಸದಸ್ಯತ್ವ ಮಾಡಬೇಕಾಗಿದೆ ಶಿಸ್ತುಬದ್ಧ ಕಾಂಗ್ರೆಸ್ ಸೈನ್ಯ ಕಟ್ಟಬೇಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಸದಸ್ಯತ್ವ ಅಭಿಯಾನದ ಮೂಲಕ ಬಲವರ್ಧನೆ ಮಾಡಲಾಗುವುದು ಎಂದರು ಗುರುತಿಸಿಕೊಂಡವರನ್ನ 100ಕ್ಕೆ 100 ಪಾಲು ನೀವು ನೋಂದಾಯಿಸಬೇಕು ಆ ನಂದ ಅವರು ಇಲ್ಲಿವರೆಗೆ ಗುರುತಿಸದೇ ಇದ್ದಂತ ಯಾರು ನಮ್ಮ ಮತದಾರರು ಇದ್ದಾರೆ ಅರಣ್ಯ ಎಷ್ಟು ಜನ ಮಾಡ್ತೀರಿ ಅಂತ ಹೇಳಿ ನೀವು ಲೆಕ್ಕ ಕೊಡಬೇಕು सामाजिक जवाबदारी मार्गदर्शन यशस्वी आगे रवि विवर मुझे अनेक जन वर्ष मुझे वर्ष चुनाव फेब्रवरी नुनाव आगे बर्षे वर्ष ಈ ವರ್ಷ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಈ ವರ್ಷ ಆಗುತ್ತೆ ಎಪಿಎಂಸಿ ಆಗುತ್ತೆ ಅದರಿಂದ ಈ ವರ್ಷ ಮತ್ತು ಮುಂದಿನ ವರ್ಷ ಇಡೀ ಕಾಂಗ್ರೆಸ್ನ ಇತಿಹಾಸದಲ್ಲಿ ಬಹಳ ಪ್ರಮುಖವಾದಂತ ಘಟ್ಟ ಇದೆ ಇದನ್ನ ಜವಾಬ್ದಾರಿಯಿಂದ ತಗೊಳ್ಳಬೇಕು ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಬರೀ
ನಾವು ಕಾಂಗ್ರೆಸ್ ಅವರಿದ್ದಾರೆ ನಮ್ಮದೇ ಪಕ್ಷ ಅಂತ ತಿಳ್ಕೊಳ್ಬೇಡಿ, ಇದು ದೇಶದ ಪಕ್ಷ. ಇದು ದೇಶಕ್ಕೆ ಸ್ವಾತಂತ್ರ್ಯವನ್ನ ಹೋರಾಟ ಮಾಡಿ ಬಹಳ ಕಷ್ಟದಿಂದ ತ್ಯಾಗದಿಂದ ಬಲಿದಾನದಿಂದ ತಂದುಕೊಂಡಂತ ಪಕ್ಷ. ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಈ ದೇಶದ ಭದ್ರವಾದಂತ ಪ್ರಜಾಪ್ರಭುತ್ವದ ಬುನಾದಿಯನ್ನು ಹಾಕಿದಂತ ಪಕ್ಷ ಇದು. ಇದನ್ನು ಶಿಥಿಲಗೊಳಿಸಲಿಕ್ಕೆ ಅನೇಕ ಸಚಿವೆ ರಾಣಿ ಸತೀಶ್ ಉದ್ಘಾಟನೆ ಭಾಷಣ ಮಾತನಾಡಿ, ಕಾಂಗ್ರೆಸ್ ಪಕ್ಷಕ್ಕೆ ಕೇಂದ್ರ ಮತ್ತು ರಾಜ್ಯದಲ್ಲಿ ಉತ್ತಮ ಸ್ಪಂದನೆ ಸಿಗುತ್ತಿದೆ. ಪ್ರತಿಯೊಬ್ಬರೂ ಕಾಂಗ್ರೆಸ್ ಪಕ್ಷ ತತ್ವ ಸಿದ್ಧಾಂತಗಳನ್ನು ಜನರಿಗೆ ತಲುಪಬೇಕು. ಕೇಂದ್ರ ಮತ್ತು ರಾಜ್ಯ ಬಿಜೆಪಿ ಸರ್ಕಾರ ಅರಾಜಕತೆ ಆಡಳಿತದಿಂದ ಜನರು ಬೇಸತ್ತು ಹೋಗಿದ್ದಾರೆ. ಅದರಿಂದ ನಮ್ಮ ಪಕ್ಷಕ್ಕೆ ಬಲ ತುಂಬಲು ಕಾರ್ಯಕರ್ತರು ಮುಂದಾಗಬೇಕು ಎಂದರು. ಹೌದು, ಕಾಂಗ್ರೆಸ್ ಪಕ್ಷವನ್ನು ನಾವು ಮತ್ತೆ ಮುಂಚೂಣಿಯಲ್ಲಿ ತರಬೇಕು, ಅಧಿಕಾರಕ್ಕೆ ತರಬೇಕು ಅನ್ನುವಂಥದ್ದು ನಮ್ಮೆಲ್ಲರಲ್ಲೂ ಇರ್ತಕ್ಕಂಥ ಒಂದು ಮಹತ್ ಆಕಾಂಕ್ಷೆ. ಇದು ನಾವು ಮೇಲೆ ಇರ್ತಕ್ಕಂಥವರ ಆಕಾಂಕ್ಷೆಯಾದರೆ ಸಾಲದು. ಅಡಿಪಾಯ ಫೌಂಡೇಶನ್ ತಳ ಸ್ತರದಿಂದ ಗಟ್ಟಿಯಾದಾಗ ಮಾತ್ರ ಪಕ್ಷ ಬಲಪಡಿಸೋದಕ್ಕೆ ಸಾಧ್ಯ. ನೀವೆಲ್ಲರೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಏನಿದ್ದೀರಿ, ನೀವು ನಮ್ಮ ಪಕ್ಷದ ಬೆನ್ನೆಲುಬು ಅನ್ನುವಂಥದ್ರಲ್ಲಿ ಸಂಶಯ ಇಲ್ಲ. ಬಹುಶಃ ನೀವೆಲ್ಲ ಸಂಘಟಿತರಾಗಿ ಅನೇಕ ಭಿನ್ನಾಭಿಪ್ರಾಯಗಳು ಬರ್ತವೆ, ನಮ್ಮ ಮನೆಗಳಲ್ಲೇ ಭಿನ್ನಾಭಿಪ್ರಾಯಗಳು ಬರ್ತವೆ. ಮಗ, ಸೊಸೆ, ಅಳಿಯ, ಮಗಳು, ಮೊಮ್ಮಕ್ಕಳು ಎಲ್ಲ ಭಿನ್ನಾಭಿಪ್ರಾಯಗಳನ್ನ ಹೇಗೆ ನಾವು ಒಗ್ಗೂಡಿಸ್ಕೊಂಡು ಒಂದು ಸಮಾನಾಂತರವಾಗಿ ಸಮುದಾಯದಲ್ಲಿ ಸಮಾಜದಲ್ಲಿ ಕುಟುಂಬವನ್ನು ನಾವು ಕಾಪಾಡ್ಕೊಳ್ತೀವೋ ಅದೇ ರೀತಿ ದೊಡ್ಡ ಒಂದು ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ನಾವು ಗಟ್ಟಿ ಮಾಡಬೇಕಾಗಿದೆ. ಇವತ್ತಿನ ದಿವಸ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಹೇಗೆ ಮುಂದೆ ಬರ್ತದೆ ಅನ್ನೋದಕ್ಕೆ ಯಾರೂ ಅಚ್ಚರಿ ಪಡಬೇಕಾಗಿಲ್ಲ. ಯಾಕೆಂದರೆ ಅದರ ನ್ಯೂನತೆಗಳನ್ನು ನಾವು ನೀವು ದಿನಪತ್ರಿಕೆಯಲ್ಲಿ ಸುದ್ದಿವಾಹಿನಿಗಳಲ್ಲಿ. ಇನ್ನು ವಿಧಾನ ಪರಿಷತ್ ಸದಸ್ಯ ಎಸ್ ರವಿ ಅತಿಥಿಯಾಗಿ ಮಾತನಾಡಿ, ಎಐಸಿಸಿ ವರಿಷ್ಠರು ಯೋಜನೆಯಂತೆ ದೇಶದ ಉದ್ದಗಲಕ್ಕೂ ನೋಂದಣಿ ಕಾರ್ಯ ನಡೆಯುತ್ತಿದೆ. ಬೂತ್ ಮಟ್ಟದಿಂದ ಮಾಡುವಂತಹ ಅತಿ ಶೀಘ್ರದಲ್ಲಿ ನೋಂದಣಿ ಕಾರ್ಯವಾಗಬೇಕು. ಪ್ರತಿ ಮುಖಂಡರು ಕಾರ್ಯಕರ್ತರು ಕಾಂಗ್ರೆಸ್ ಸದಸ್ಯತ್ವಕ್ಕೆ ಹೆಚ್ಚಿನ ಒತ್ತನ ನೀಡಬೇಕು. ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 4 ತಾಲೂಕುಗಳಲ್ಲಿ ಕಾಂಗ್ರೆಸ್ನ ಶಾಸಕರಾಗಬೇಕು ಎಂದರು. ಮೊಬೈಲ್ನಿಂದ ಅವರ ಫೋಟೋವನ್ನು ಹೊಡಿಬೇಕಾಗ್ತದೆ, ಅವ್ರ ಮೊಬೈಲ್ ನಂಬರ್ ಕೇಳಬೇಕಾಗ್ತದೆ. ಆ ಕೇಳುವಂತ ಸಂದರ್ಭಕ್ಕೆ ಎಲ್ಲ ಹೆಣ್ಮಕ್ಳುಗಳು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ಹೋಗಿ ಗಂಡಸರು ಕೇಳಿದಾಗ ಫೋಟೋ, ನಮ್ಮ ಮೊಬೈಲ್ ಫೋಟೋ ಹೊಡ್ಕೋತೀವಿ, ನೀವು ನಂಬರ್ನ ನಿಮ್ ಮೊಬೈಲ್ ನಂಬರ್ ಕೊಡಿ ಅಂತಂದ್ರೆ ಕೆಲವು ಕಡೆ ಹೆಣ್ಮಕ್ಳು ಪ್ರತಿರೋಧ ತೋರಿಸ್ತಕ್ಕಂಥದ್ದು, ಅದು ಅವ್ರ ಮನೇಲಿ ಪ್ರತಿರೋಧ ತೋರಿಸ್ತಕ್ಕಂಥದ್ದು ಸಹಜ. ಫೋಟೋ ಕೇಳಿದ್ರೆ ನಮ್ಮ ಕಾರ್ಯಕರ್ತರು ಮನೆ ಮೊದಲ ಕಾರ್ಯಕರ್ತರು ಮನೆಯವರು ಇದ್ದಿದ್ರು, ಅವರು ನಮ್ಮ ಮನೆಯವರೇ, ನಾನು ನಮ್ಮ ಮನೆ ಮೆಂಬರ್ಶಿಪ್ ಮಾಡಿಸ್ಬೇಕು ಹೇಳಿದ್ರು. ನನ್ನ ಬೂತಲ್ಲೇ ನಮ್ಮ ತಾಯಿಗೂ ನನ್ನ ಹೆಂಡತಿಯಿಂದ ನನ್ನ ತಂಗಿದ್ರು ಎರಡೂ ನಾನೇ ಫೋಟೋ ಕೊಟ್ಟು ನಾನೇ ಸೈನ್ ಹಾಕ್ಸ್ಕೊಡ್ತೀನಿ ಹೆಣ್ಮಕ್ಳು ಫೋಟೋ ಫಿಲಪ್ ಮಾಡೋದಕ್ಕೆ. ಆದ್ರೆ ಈ ಸಂದರ್ಭದಲ್ಲಿ ಫೋಟೋ ಹೊಡಿಬೇಕಲ್ಲ, ಆ ಹೊಡೆಯುವಂಥ ಸಂದರ್ಭಕ್ಕೆ ಹೆಣ್ಮಕ್ಳು ಒಬ್ಬಳಿದ್ರೆ ಅದು ಅದನ್ನು ವಿಶೇಷವಾಗಿ ಅಲ್ಪಸಂಖ್ಯಾತರು ಈ ಭಾಗದ ಜನಗಳಲ್ಲಿ ಇಂಥದ್ದಲ್ಲಿ ಒಂದು ಭಾವನೆ ಇರೋದ್ರಿಂದ ಎಐಸಿಸಿನೇ ಕಡ್ಡಾಯ ಮಾಡಿರ್ತಕ್ಕಂಥದ್ದು, ಇದು ಕೆಪಿಸಿಸಿ ಮಾಡಿರ್ತಕ್ಕಂಥದ್ದಲ್ಲ. ಎಐಸಿಸಿನೇ ಶೀಪ್ರೋ ಎನ್ರೋಲ್ನಲ್ಲೂ ಒಂದು ಮಹಿಳೆ ಇರಬೇಕು, ಮತ್ತು ಪ್ರತಿ ಬೂತಲ್ಲಿ ಏನು ನೋಂದಣಿಕಾರರನ್ನು ಮಾಡ್ತಾರೆ ಎನ್ರೋಲರ್ಸು, ಅದರಲ್ಲೂ ಕೂಡ ಮಹಿಳೆ ಕಂಪಲ್ಸರಿ ಒಬ್ಬರು ಇರಲೇಬೇಕು ಅಂತೇಳಿ ಅವರು ನೇಮಕ ಮಾಡಿದ್ದಾರೆ. ನೇಮಕ ಮಾಡ್ಕೊಳ್ಬೇಕಾದಂಥದ್ದು ನಮ್ಮೆಲ್ಲರ ಮುಂದೆ ಇರಬೇಕಾದದ್ದು. ಈ ಕಾರ್ಯಕ್ರಮ ನಾನು ಹೇಳ್ತಾ ಇದ್ದರೆ ಇದು ಶೀಪ್ ಎನ್ರೋಲರ್ಸ್ಗೆ ತರಬೇತಿಯನ್ನು ನೀಡ್ತಕ್ಕಂಥ ಹಿನ್ನೆಲೆಯಲ್ಲಿ ಕರೆದಿರ್ತಕ್ಕಂಥ ಒಂದು ಕಾರ್ಯಾಗಾರ. ಈ ಕಾರ್ಯಾಗಾರ ಈ ಸಂದರ್ಭದಲ್ಲಿ ಸದಸ್ಯತ್ವ ಅಭಿಯಾನದ ವೀಕ್ಷಕರಾದ ಎಸ್ಎಸ್ಸಿ ಶ್ರೀನಿವಾಸ್, ಮಾಜಿ ಶಾಸಕರಾದ ಮುನಿ ನರಸಿಂಹಯ್ಯ, ವೆಂಕಟಸ್ವಾಮಿ, ಕಾಂಗ್ರೆಸ್ಸಿನ ಮುಖಂಡರು ಹಾಜರಿದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ರಾಜ್ಯದಲ್ಲಿ ಹಿಜಾಬ್ ವರ್ಸಸ್ ಕೇಸರಿ ಯುದ್ಧ ತಾರಕೆಯೇರಿದ್ದು, ಕೋರ್ಟ್ ಆದೇಶ ಬರುವವರೆಗೂ ಸರ್ಕಾರ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿತು. ರಾಜ್ಯದಲ್ಲಿ ಹಿಜಾಬ್ ಹಾಗೂ ಕೇಸರಿ ಶಾಲು ವಿವಾದ ತಾರಕಕ್ಕೇರಿದ ಬೆನ್ನಲ್ಲೇ ಪರಿಸ್ಥಿತಿಯನ್ನು ನಿಯಂತ್ರಣಗೊಳಿಸಿದ್ದಕ್ಕಾಗಿ ರಾಜ್ಯ ಸರ್ಕಾರ ನಾಳೆಯಿಂದ ರಾಜ್ಯದ ಎಲ್ಲ ಪದವಿ ಕಾಲೇಜುಗಳಿಗೆ 3 ರಜೆಯನ್ನ ಘೋಷಣೆ ಮಾಡಿದೆ. ಈ ಮೂಲಕ ಪರಿಸ್ಥಿತಿ ನಿಯಂತ್ರಿಸೋದಕ್ಕೆ ಮುನ್ಸೂಚನೆ ಕ್ರಮ ಕೈಗೊಂಡಿದೆ.
ಇನ್ನು ಈ ಕುರಿತಂತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಟ್ವಿಟರ್ನಲ್ಲಿ ಮಾಹಿತಿ ಹಂಚಿಕೊಂಡಿದ್ದು, ನಾನು ಎಲ್ಲಾ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಶಾಲಾ ಕಾಲೇಜುಗಳ ನಿರ್ವಹಣೆ ಮತ್ತು ಕರ್ನಾಟಕದ ಜನರಿಗೆ ಶಾಂತಿ ಮತ್ತು ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಮನವಿ ಮಾಡುತ್ತೇನೆ ಎಂದು ಟ್ವೀಟ್ ಮಾಡಿರುವ ಸಿಎಂ, ಮುಂದಿನ ಮೂರು ದಿನಗಳ ಕಾಲ ಎಲ್ಲಾ ಪ್ರೌಢಶಾಲಾ ಕಾಲೇಜುಗಳು ಮುಚ್ಚಲು ಆದೇಶಿಸಿ ಸಂಬಂಧಪಟ್ಟ ಎಲ್ಲರೂ ಸಹಕರಿಸುವಂತೆ ಮನವಿ ಮಾಡಿದ್ದಾರೆ. ಒಟ್ಟಾರೆ ಸದ್ಯಕ್ಕೆ ಹೈಕೋರ್ಟ್ ಇಂದು ವಿಚಾರಣೆ ಮುಂದೂಡಿದ್ದು, ವಕೀಲರ ವಾದ ವಿವಾದಗಳನ್ನು ಪರಿಶೀಲಿಸಿ ತೀರ್ಪು ನೀಡುವ ಸಾಧ್ಯತೆ ಇದೆ. ಗಜೇಂದ್ರ, ನ್ಯೂಸ್ ಡೆಸ್ಕ್ ಬ್ಯೂರೋ, ಅಮೋಘ್ ಟಿವಿ, ತುಮಕೂರು. ನಗರಸಭೆಯಲ್ಲಿನ ತೊಡಕುಗಳು ಮತ್ತು ಚಿಂತಾಮಣಿ ನಗರದ ಸಮಸ್ಯೆಗಳ ಬಗ್ಗೆ ಸರ್ಕಾರ ಗಮನಹರಿಸಿ ಅದನ್ನು ನಿರ್ಮೂಲನೆ ಮಾಡುವಲ್ಲಿ ನಾಮ ನಿರ್ದೇಶಿತರ ಪಾತ್ರ ಬಹಳ ಮುಖ್ಯವಾಗಿದೆ ಎಂದು ನಗರಸಭೆ ಅಧ್ಯಕ್ಷ ರೇಖಾ ಉಮೇಶ್ ತಿಳಿಸಿದರು. ನಗರಸಭೆಯ ಅಧ್ಯಕ್ಷರ ಕಚೇರಿಯಲ್ಲಿ ಸರಳವಾಗಿ ಆಚರಿಸಿದ ಸಮಾರಂಭದಲ್ಲಿ ಸರ್ಕಾರದ ನಾಮ ನಿರ್ದೇಶಿತರಾದ ಪತ್ರಕರ್ತರು ಹಾಗೂ ಭಾರತೀಯ ಜನತಾ ಪಾರ್ಟಿಯ ಮಾಜಿ ತಾಲೂಕು ಅಧ್ಯಕ್ಷರಾದ ಟಿಎಸ್ ನಾಗರಾಜ್, ಶ್ಯಾಮಲಮ್ಮ, ಪ್ರಕಾಶಿ ಗುಪ್ತಾ, ಅಶೋಕ ರೆಡ್ಡಿ, ದೇವರಾಜರವರನ್ನ ಅಧ್ಯಕ್ಷರು ನಗರಸಭೆಗೆ ಆಹ್ವಾನಿಸಿ ಸನ್ಮಾನಿಸಿದರು. ಅದರಂತೆ ಪೌರಾಯುಕ್ತರಾದ ಉಮಾಶಂಕರ್ ಸಹ ಮಾತನಾಡುತ್ತಾ, ನಾಮ ನಿರ್ದೇಶನ ಜವಾಬ್ದಾರಿಯನ್ನು ನಿರ್ದೇಶಕರಿಗೆ ಮನದಟ್ಟು ಮಾಡುತ್ತಾ, ತಾವೆಲ್ಲರೂ ಸಹ 31 ವಾರ್ಡಿಗೂ ಸಹ ಸದಸ್ಯರಿದ್ದಂತೆ ನಗರಸಭೆಗೆ ಸರ್ಕಾರದ ಕಡೆಯಿಂದ ಯಾವುದಾದರೂ ಅನುಕೂಲಗಳು ಬೇಕಾದಲ್ಲಿ ತಮ್ಮಗಳ ಪ್ರಯತ್ನವೂ ಸಹ ಮುಖ್ಯವಾಗಿರುತ್ತದೆ ಎಂದು ಪೌರಾಯುಕ್ತರಾದ ಉಮಾಶಂಕರ್ ತಿಳಿಸಿಕೊಟ್ಟರು. ಈ ಸಂದರ್ಭದಲ್ಲಿ ಪೌರಾಯುಕ್ತರಾದ ಉಮಾಶಂಕರ್, ನಗರಸಭೆ ಅಧ್ಯಕ್ಷರಾದ ರೇಖಾ ಉಮೇಶ್, ಉಪಾಧ್ಯಕ್ಷರಾದ ಸುಹಾಸಿ ಶೇಷಾದ್ರಿ ಮತ್ತು ನಾಮ ನಿರ್ದೇಶಿತರಾದ ಸದಸ್ಯರಾದ ಶ್ಯಾಮಲಮ್ಮ ಇತರರು ಹಾಜರಿದ್ದರು. ವೆಂಕಟಚಲಪತಿ, ಅಮೋಘ್ ಟಿವಿ, ಚಿಂತಾಮಣಿ. ಚಿಂತಾಮಣಿ ತಾಲೂಕಿನ ಮಾಡಿಕೆರೆ ಗ್ರಾಮದ ಸರ್ವೆ ನಂಬರ್ 16/2 ಎರಡು ಎಕರೆ ಜಮೀನಿನ ವಿವಾದದ ಸುದರ್ಶನ್ ರೆಡ್ಡಿ ಬಿನ್ ಟಿ ಅಂಜನಪ್ಪ ಮತ್ತು ಟಿಸಿ ನಾಗರಾಜ್ ನಡುವೆ ಮಾತುಕತೆ ಚಕಮಕಿ ನಡೆದಿದ್ದು, ಇಂದು ಬೆಳಗ್ಗೆ ಸದರಿ ಜಮೀನಿನಲ್ಲಿ ಗಿಡ ಗಂಟೆಗಳನ್ನ ಸ್ವಚ್ಛತೆ ಮಾಡುತ್ತಿರುವ ವೇಳೆ ಸದರಿ ಗ್ರಾಮದ ಕೆಲ ವ್ಯಕ್ತಿಗಳು ಸುದರ್ಶನ್ ರೆಡ್ಡಿ ಮೇಲೆ ಹಲ್ಲೆ ನಡೆಸಿ ಪ್ರಾಣ ಬೆದರಿಕೆ ಹಾಕಿರುವ ಘಟನೆ ನಡೆದಿದೆ. ಸರ್ವೆ ನಂಬರ್ 16/2 ಎರಡು ಎಕರೆ ಜಮೀನಿನ ವಿಚಾರವು ಇಲ್ಲಿನ ಸಿವಿಲ್ ನ್ಯಾಯಾಲಯದಲ್ಲಿ ಸುದರ್ಶನ್ ರೆಡ್ಡಿ ಬಿನ್ ಟಿ ಅಂಜನಪ್ಪರವರ ಪರವಾಗಿ ಆದೇಶವಾಗಿದ್ದು, ಬೆಳಗ್ಗೆ ಸುದರ್ಶನ್ ರೆಡ್ಡಿರವರ ಜಮೀನಿನಲ್ಲಿ ಗಿಡಗಂಟಿಗಳನ್ನ ಸ್ವಚ್ಛತೆ ಮಾಡುತ್ತಿರುವ ಸಂದರ್ಭದಲ್ಲಿ 70 ವರ್ಷದ ಚಿಕ್ಕಪ್ಪಯ್ಯ ಗುಂಪು ಕಟ್ಟಿಕೊಂಡು ಬಂದು ಜಗಳ ತೆಗೆದು ಜಮೀನಿನೊಳಗೆ ನುಗ್ಗಿ ನನ್ನ ಮೇಲೆ ಹಲ್ಲೆ ನಡೆಸಿ ಗಾಯಗೊಳಿಸಿದ್ದಾರೆ. ಇಲ್ಲಿನ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಸುದರ್ಶನ್ ರೆಡ್ಡಿ ಮಾಧ್ಯಮದವರನ್ನ ಭೇಟಿ ಮಾಡಿ ಘಟನೆಯ ಕುರಿತು ತಿಳಿಸಿದ್ದಾರೆ. ಘಟನೆ ಕುರಿತು ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಮಾಡಿಕೇರಿ ಸುದರ್ಶನ್ ರೆಡ್ಡಿ ಅಂತ ನನ್ನ ಹೆಸರು. ಮಾಡಿಕೇರಿ ಗ್ರಾಮ ಸರ್ವೆ ನಂಬರ್ 16/2 ನಿನ್ನೆ ನಮ್ಮ ಮೇಲೆ ಅಕ್ರಮವಾಗಿ ಸಂಬಂಧ ಇರೋ ವ್ಯಕ್ತಿಗಳು ಬಂದು ನಮ್ಮ ಮೇಲೆ ಹಲ್ಲೆ ಮಾಡಿ ಈ ಥರ ಹೊಡೆದು ನಮ್ಮನ್ನು ಸಾಯಿಸೋಕೆ ಬೆಳೆಸೋಕೆ ಮಾಡಿದ್ದಾರೆ. ಇದಕ್ಕೆ ನಮಗೂ ಟಿ ಸಿ ನಾಗರಾಜ್ ಎಂಬುವರಿಗೂ ಕೋರ್ಟಲ್ಲಿ ನ್ಯಾಯಾಲಯದಲ್ಲಿ ಜಮೀನು ವಿವಾದ ನಡೀತಾ ಇತ್ತು. ಕೋರ್ಟಲ್ಲಿ ನಮ್ಮ ಪರವಾಗಿ ತೀರ್ಪು ಬಂದಿತ್ತು. ಸುಮಾರು 8 ದಿವಸಗಳಿಂದಲೇ ನಾವು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದೀವಿ. ಈ ಥರ ನಮ್ಮ ಮೇಲೆ ದೌರ್ಜನ್ಯಕ್ಕೆ ಬಂದಂಥ ಸಮಯ ನಮ್ಮದು ಆಸ್ತಿಗೆ ನಮಗೆ ರಕ್ಷಣೆ ಕೊಡಿ ಅಂತ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಮಾಡಿದ್ದೀವಿ. ಅವರು ಬಂದು ಮಾತಾಡಿ ಕರೆಸ್ತೀವಿ ಅಂತ ಹೇಳ್ತಾ ಅವತ್ತು ಗಲಾಟೆ ಆಯಿತು. ಕರೆಸಿ ಮಾತಾಡಿದ್ರು, ತಿರ್ಗಾ ನಮ್ಮ ಪರವಾಗಿ ಅವರು ಮೇಲಿನ ಸಿವಿಲ್ ನ್ಯಾಯಾಲಯಕ್ಕೆ ಹೋಗ್ತೀವಿ ಅಂತ ವಕಾಲತ್ತು ಹಾಕಿದ್ರು. ಅದರಲ್ಲಿ ನಮ್ಗೆ ಆರ್ಡರ್ ಆಗಿದೆ ಅಂತ ಸುಮ್ಮನೆ ಹೇಳಿಬಿಟ್ಟು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ನಿನ್ನೆ ಎಲ್ಲ ಮನೆ ತಿರ್ಗಾ ಸಾಹೇಬ್ರ ಹತ್ರ ಬಂದು ಕೇಳಿದಾಗ ನೀವು ಕ್ಲೀನ್ ಮಾಡಿಕೊಳ್ಳಿ, ಏನಾದರೂ ಅವ್ರು ಬಂದರೆ ನಾವು ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತೇಳಿ ಕಳಿಸಿದ್ರು. ನಿನ್ನೆ ಜೆ ಸಿ ಬಿ ಹೋಗಿ ನಾವು ಕ್ಲೀನ್ ಮಾಡ್ತಾ ಇರೋ ಸಮಯದಲ್ಲಿ ನಮ್ಗೆ ಗೊತ್ತಿಲ್ಲದಂಗೆ ಆ ಕಡೆ ಈ ಕಡೆಯಿಂದ ಬಂದು ಕಲ್ಲುಗಳಲ್ಲಿ ದನಗಳಲ್ಲಿ ಮಚ್ಚುಗಳಲ್ಲಿ ಹಾಕಿಬಿಟ್ಟು ಈ ಥರ ಅಲ್ಲೇ ಮಾಡಿ ಪರಾರಿ ಆಗಿರ್ತಾರೆ. ಅವ್ರ ಮೇಲೆ ತಿರ್ಗಾ ನಾವು ಕಂಪ್ಲೇಂಟ್ ಕೊಡಿದ್ರೆ ಅವ್ರ ಮೇಲೆ ಯಾವುದೇ ಒಂದು ಏನು ಅವ್ರ ಮೇಲೆ ಕರೆಸಿ ಏನು ಕ್ರಮ ಕೈಗೊಂಡಿಲ್ಲ ಅಂತ ನಾವು ಇವಾಗ ಹೊಡೆದ್ಬಿಟ್ಟು ಮೂರನೇ ವ್ಯಕ್ತಿಗೆ ಸಂಬಂಧನೇ ಇಲ್ಲ. ಏನಾದಿದ್ದರೆ ಅವ್ರ ದಾಖಲೆ ಮೂರನೇ ಸಂಬಂಧದವ್ರ ದಾಖಲೆ ಇದ್ದರೆ ಅವ್ರು ಹೋಗಿ ಕೋರ್ಟಲ್ಲಿ ಏನಾದರೂ ಮಾಡಿಕೊಂಡು ಇವ್ರು ಯಾಕೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾಯಿದ್ದಾರೆ
ಇವ್ರು ಯಾಕೆ ನಮ್ಗೆ ರಕ್ಷಣೆ ಕೊಡ್ತಾ ಇಲ್ಲ ಅಂತ ನಾನು ಈ ಮೂಲಕ ಸರ್ಕಾರಕ್ಕೆ ಮನವಿನೂ ಮಾಡ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳಿಗೂ ತಹಸೀಲ್ದಾರ್ಗೂ ಅರ್ಜಿ ಕೊಟ್ಟಿದ್ದೀನಿ. ನಮಗೆ ಯಾರೂ ಸಪೋರ್ಟೇ ಮಾಡ್ತಾ ಇಲ್ಲ, ಯಾಕೆ ಮಾಡ್ತಾ ಇಲ್ಲ? ಕೋರ್ಟ್ ಆದೇಶ ಮಾಡಿ ಆದೇಶ ಕೊಟ್ಟು ಅಲ್ಲಿಗೆ ಕೋರ್ಟ್ ಆದೇಶಕ್ಕೂ ಮರ್ಯಾದೆ ಇಲ್ವಾ ಇವ್ರ ಹತ್ರ? ಈ ಥರ ದೌರ್ಜನ್ಯಗಳಿಗೇನು ಅವಕಾಶ ಕೊಡ್ತಾ ಇದ್ದಾರೆ ಅವರು? ಯಾಕೆ ನಮಗೆ ಇವರು ರಕ್ಷಣೆ ಕೊಡ್ತಾ ಇಲ್ಲ? ಎಲ್ಲ ಆದಮೇಲೆ ಸತ್ತೋದ್ಮೇಲೆ ಇವರು ಬರೋದು ನಮಗೆ. ಎಲ್ಲ ಕರೆಕ್ಟ್ ಆಗಿದ್ದು ದಾಖಲೆಗಳು ಪರಿಶೀಲನೆ ಮಾಡಿ ತಾವು ಬಂದು ಯಾರಿಗಿದೆ ಯಾರಿಗಿಲ್ಲ ಅಂತ ಅದನ್ನು ಕಂಪ್ಲೀಟಾಗಿ ಕ್ಲಿಯರ್ ಆಗಿ ನೋಡಿ ಒಬ್ಬ ವ್ಯಕ್ತಿಗೆ ಅನ್ಯಾಯ ಆಗ್ತಾ ಇರೋದನ್ನು ತೀರ್ಪು ತಕ್ಕೋಬೇಕು ಅಂತ ಈ ಪೊಲೀಸರ ಮುಖಾಂತರ ಮತ್ತು ಇದಕ್ಕೆ ಸಹ ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನಿದೆ ಅವರು ಕೂಡ ಇದಕ್ಕೆ ಅವ್ರಿಗೂ ಕೊಟ್ಟಿದ್ದೀವಿ ನಾವು. ಅವ್ರು ನಮ್ಗೆ ಸಂಬಂಧ ಇಲ್ಲ, ತೀರು ನಮ್ಗೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಬರಲ್ಲ? ರೆವಿನ್ಯೂ ಡಿಪಾರ್ಟ್ಮೆಂಟ್ ಮೇಲೆ ಎಲ್ರಿಗೂ ಒಂದಿರ್ತಾರೆ, ನ್ಯಾಯ ಇಲ್ಲ. ದಾವೆ ಹೂಡಿರೋರು ಬೇರೆ, ದಾವೆ ನಡೆಸ್ತಾ ಇರೋರು ಬೇರೆ. ಅವ್ರು ಸೋತಿದ್ದಾರಂತ ಅವರು ಅವ್ರಿಗೆ ಅವ್ರ ಮೇಲೆ ಅವ್ರ ಸಂಬಂಧಿಕರನ್ನ ಬಿಟ್ಟು ನಮ್ಮ ಮೇಲೆ ಓಡಿಸೋಕೆ ಬಡಿಸೋಕೆ ಸಾಯಿಸ್ತೀವಿ ಅಂತ ಬೆದರಿಸಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಈ ಥರ ಗಲಾಟೆಗೆ ಕಳಿಸಿ ರಕ್ತಪಾತ ಆಗಿ ನಿನ್ನೆಯಿಂದ ನಾವು ಸ್ಟೇಷನ್ ಮಲಗಿದ್ದೀವಿ. ನಾನು ನಡೆಸಿರ್ತಕ್ಕಂಥ ಇದಕ್ಕೆ ಸಂಬಂಧಪಟ್ಟವರು ಅವರು ಟಿ ಸಿ ನಾಗರಾಜು, ನಾವು ಈ ದಾಖಲೆ ನಮ್ಮದು ದಾವೆ ನಡೆಸ್ತಾ ಇರೋದು ಟಿ ಸಿ ನಾಗರಾಜು ಎಂಬುವರು ಸೋತಿದ್ದಾರೆ. ನಮ್ಮ ಪರವಾಗಿ ಕೋರ್ಟ್ ಆದೇಶ ಕೊಟ್ಟಿದೆ, ನಮ್ಮ ಪರವಾಗಿ ನಾವು ಜಮೀನು ಕ್ಲೀನ್ ಮಾಡ್ಕೊಳ್ತಾರೆ. ಅವಾಗ ಇವಾಗ ಹೇಳಿ ಚಿಕ್ಕಪ್ಪಯ್ಯ ಬೀರಪ್ಪ ಅವ್ರ ಮಕ್ಕಳು ದೇವರಾಜ ನಂದೀಶ ಅಮನಾರಾಯಣ ಎಂಬುವರು ನಮ್ಮ ಮೇಲೆ ಈ ಥರ ನಿನ್ನೆ ಎಸಗಿ ನಮ್ಮೇಲೆ ಈ ಥರ ಮಾರ್ಕಾಸ್ತ್ರದಿಂದ ಹೊಡೆದು ಸಾಯಿಸೋಕೆ ಪ್ರಯತ್ನ ಮಾಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮಸ್ಕಾರ. ನಮ್ಮ ಸಂಘಟನೆಯವರಲ್ಲಿ ಬೀರಪ್ಪ ಮತ್ತು ವೆಂಕಟಪ್ಪ ಅವರು ಕೂಡಲೇ ಚಿಂತಾಮಣಿ ಹಾಸ್ಪಿಟ್ಲ್ ಬರಬೇಕು. ಬೆಳಗ್ಗೆ 8 ಗಂಟೆಗೆ ನಾನು ಕಾಲ್ ಫೋನ್ ಮಾಡಿದೆ, ತುಂಬ ಸೀರಿಯಸ್ ಆಗಿದೆ. 1 ಎಕರೆ ಜಮೀನನ್ನು ಇವರಿಗೆ ಸುದರ್ಶನವಾಗಿ ಆದೇಶ ಆಗಿದೆ. ಎ ಸಿ ಕೋರ್ಟ್ ಇವ್ರಿಗೆ ಆದೇಶ ಆಗಿದೆ, ಡಿ ಸಿ ಐ ಕೂಡ ಆದೇಶ ಇವರಿಗೆ ಆಗಿದೆ, ಮತ್ತು ಹೈಕೋರ್ಟ್ ಆದೇಶನೂ ಕೂಡ ಇವರಿಗೆ ಆಗಿದೆ. ಈಗಿದ್ದರೂ ಕೂಡ ಮತ್ತೆ ಇವ್ರಿಗೆ ಅಲ್ಲೇ ಮಾಡಿ ತುಂಬ ಪ್ರಾಣಭಯತ್ರ ಮಾಡ್ತಾ ಇದ್ದಾರೆ. ಪೊಲೀಸಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು ಕೂಡ ನೋಡಿ ಸಭೆ ಥರ ನಾವು ಪೊಲೀಸ್ ಬಿಡಿಸ್ಕೊಡೋದು ಕೇಳಿದ್ರು ಕೂಡ ಪೊಲೀಸ್ ಇಲ್ಲ ನೀವು ಹೋಗಿ ನಾವು ಬೇಕಾದ್ರೆ ಬಂದು ಮಾತಾಡ್ತೀವಿ ಅಂತ ಹೇಳ್ತಾರೆ. ಹೋದರೂ ಕೂಡ ಪಾಪ ಚೆನ್ನಾಗಿ ಪ್ರಾಣಿಸಕರವಾಗಿ ಚೆನ್ನಾಗಿ ಹೊಡೆದಾಕ್ಬಿಟ್ಟಿದೆ, ಅಲ್ಲೆಲ್ಲ ಆಗಿದೆ. ಇದರಲ್ಲಿ ಕ್ರಿಮಿನಲ್ ಕೇಸ್ ಆಗ್ಬೋದು ಅವ್ರ ಮೇಲೆ, ಪ್ರಾಣ ಬೆದರಿಕೆ ಆಗಿದ್ದಾರೆ. ದಯವಿಟ್ಟು ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇವ್ರಿಗೆ ಏನನ್ನು ಕಾನೂನು ಸಹಕಾರ ಕೊಡದಿದ್ದರೆ ನಾವು ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ ಸೇನೆ ವತಿಯಿಂದ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಈಗಲೇ ಕೂಡ ಎಸ್ ಪಿ ಆಫೀಸ್ ಮಾತಾಡ್ತೀವಿ, ಈಗಲೇ ಎಚ್ಚೆತ್ತುಕೊಂಡು ಯಾರು ಹೊಡೆದು ಹಿಂಗೆ ಕ್ರಿಮಿನಲ್ ಕೇಸ್ ಹಾಕಿ ದಾವೆ ಮಾಡಿ ಕೋರ್ಟಲ್ಲಿ ಆದೇ ಆಸೆ ಆಗಿದೆ ಇವರಿಗೆ ಆಗಿದ್ರೂ ಕೂಡ ಇದು ಉಲ್ಲಂಘನೆ ಮಾಡಿ ಕೂಡ ದೌರ್ಜನ್ಯ ಮಾಡಿದರೆ ಕೂಡಲೇ ಇವತ್ತೇ ಅವ್ರ ಮೇಲೆ ಎಫ್ ಐ ಆರ್ ಹಾಕಿ ಇಮಿಡಿಯೇಟ್ ಅರೆಸ್ಟ್ ಮಾಡಬೇಕು. ಇಲ್ಲಾಂದರೆ ನಾವು ಇವತ್ತೇ ಎಸ್ ಪಿ ಹತ್ರ ಮಾತಾಡ್ಬಿಟ್ಟು ನಾಳೆ ನಾವು ಒಂದು ಕಾರ್ಯಕ್ರಮ ಫಿಕ್ಸ್ ಮಾಡ್ತೀವಿ. ನಾವು ಇದೇ ಚಿತ್ತಮಂಡ ತಾಲೂಕು ಸ್ಟೇಷನ್ ತಗೊಂಡು ಎಚ್ಚೆತ್ತುಕೊಳ್ತೀವಿ. ಅಂಬೇಡ್ಕರ್ ಸಂಖ್ಯೆಯಿಂದ ನಾವು ಅವರನ್ನು ಪದಾಧಿಕಾರಿಗಳು ಕೂಡ ಸೇರಿಕೊಂಡು ಇವರು ನಾವು ಸಹಾಯದೊಂದಿಗಿದ್ದೀವಿ. ಅವ ಯಾವುದೂ ಇಲ್ಲ, ಅನ್ಯಾಯ ಆಗಿದೆ, ಅನ್ಯಾಯ ಪರವಾಗಿ ನಾವು ಬಂದಿದ್ದೀವಿ. ನಮ್ಗೆ ಅವರಂತಲ್ಲ ಇವರಂತಲ್ಲ ಏನು ಸುಧಾರಿಸಿದ ಅನ್ಯಾಯ ಆಗಿದೆಯೋ ಅವ್ರ ನ್ಯಾಯವಾದವನ್ನು ಕೊಡಬೇಕಂತ ನಮ್ಮ ಅಂಬೇಡ್ಕರ್ ಸೇನೆ ಒತ್ತಾಯ ಮಾಡಿ ಇದು ಮಾಡ್ತಾ ಇದ್ವಿ. ಕೂಡಲೇ ಎತ್ತೆತ್ತುಕೋಬೇಕು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಚಿಂತಾಮಣಿ ತಾಲೂಕಿನಲ್ಲಿ ವಿವಿಧ ಕಡೆ ರಸ್ತೆಗಳು ಹಾಳಾಗಿ ಹೋಗಿದ್ದರೂ ಯಾರು ಹೇಳೋರು ಕೇಳೋರು ಇಲ್ಲ. ಎಲ್ಲಿ ಅಂತೀರಾ? ಈ ವರದಿ ನೋಡಿ. ನಗರದ ಕನ್ನಂಪಲ್ಲಿ ಕೆರೆಯ ಪಕ್ಕದ ರಸ್ತೆ ಕೈವಾರ ಗವಿ ಕಡೆಗೆ ಹಾದು ಹೋಗುವ ರಸ್ತೆ ಕೆಲ ತಿಂಗಳ ಹಿಂದೆ ಡಾಂಬಾರು ಹಾಕಲಾಗಿದ್ದು ರಸ್ತೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಎಲ್ಲೆಡೆ ಗುಂಡಿಗಳು ಏರ್ಪಟ್ಟಿವೆ. ಇದರಿಂದ ಸಂಚಾರ ದುರಸ್ತವಾಗಿದೆ. ಯಾಕಂತೀರಾ? ಆ ರಸ್ತೆಯಲ್ಲಿ ಪ್ರತಿನಿತ್ಯ ಜಲ್ಲಿ ತುಂಬಿಕೊಂಡು ಹೋಗುವ ಟಿಪ್ಪರ್ ಲಾರಿಗಳು ಡಾಂಬಾರು ರಸ್ತೆಯನ್ನ ಹಾಳು ಮಾಡಿ ಬಿಟ್ಟಿವೆ. ತಾಲೂಕು ನಾರಾಯಣದಾಸ ಹಳ್ಳಿ ಗ್ರಾಮ. ನಾವು ಮನೆ ಕಟ್ಟಬೇಕಾದ್ರೆ ಇಲ್ಲಿ ಮೆಟೀರಿಯಲ್ ತರ ಬರ್ತಾ ಇದ್ವಿ. ಈ ರಸ್ತೆ ತುಂಬಾ ಹದಗೆಟ್ಟಿದೆ. ಏನಂದ್ರೆ ಇದು ಕಳಪೆ ಕಾಮಗಾರಿ, ಈ ಕಾಮಗಾರಿ ಸರಿಯಾಗಿ ಕ್ವಾಲಿಟಿ ಇದು ಮಾಡಿಲ್ಲ. ಅದರಿಂದ ಜನ ಬಿದ್ದು ಇನ್ನು ಸಾಯೋದೇ ಆ ಮಟ್ಟದಲ್ಲಿದೆ ರಸ್ತೆ. ಇದಕ್ಕೆಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯನೇ ಕಾರಣ. ರಸ್ತೆ ಮಾಡಿದ್ರೆ ಇದೇ ರೀತಿ ತೊಂದರೆ ಆಗೋದು, ಸಾರ್ವಜನಿಕರು ಬಿದ್ದು ಪ್ರಾಣ ಕಳ್ಕೊಳ್ಳೋದಂತೂ ಸಿದ್ಧ ಸಿದ್ಧ. ಪುಣ್ಯಕ್ಷೇತ್ರಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ದೇಶದ ಎಲ್ಲ ಭಾಗದಿಂದ ಬರ್ತಾರೆ. ಆದರೆ ಈ ಅವ್ಯವಸ್ಥೆ ಇಡೀ ದೇಶಕ್ಕೆ ಒಂದು ಸಂದೇಶ ಹೋಗುತ್ತೆ. ಏನಪ್ಪ ಇಂಥ ಕೈವಾರ ಪುಣ್ಯಕ್ಷೇತ್ರ ಕೈಲಾಸಗಿರಿ ಇದೆ, ಇಂಥ ರಸ್ತೆಗಳಿದ್ದಾವೆ ಅಂದರೆ ಒಂದು ನಾಚಿಕೆ ಗೇಡಾಗುತ್ತೆ ಸರ್ ನಮಗೆ. ಇದು ಸರ್ ಇದು ಜನಕ್ಕೂ ತೊಂದರೆನೇ. ಇದು ಒಂದು ಮರ್ಯಾದೆ ಹೋಗುವಂಥ ಒಂದು ಇದು. ಜನಪ್ರಿಯ ಶಾಸಕರಾದ ಶ್ರೀಮಾನ್ ಜೆ ಕೆ ಕೃಷ್ಣಾರೆಡ್ಡಿಯವರು ಇದ್ರ ಬಗ್ಗೆ ಗಮನ ಹರಿಸಿ
ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬರುವ ರಸ್ತೆಯನ್ನು ಆದಷ್ಟು ಶೀಘ್ರ ಅಧಿಕಾರಿಗಳ ಗಮನಕ್ಕೆ ತಂದು ಇದನ್ನು ದುರಸ್ತಿಗೊಳಿಸಿ ಸುಸ್ಥಿರ ಮಾಡಿ ಈ ರಸ್ತೆಯನ್ನು ಓಡಾಟಕ್ಕೆ ಒಂದು ಒಳ್ಳೆಯ ರಸ್ತೆಯಾಗಿ ನಿರ್ಮಿಸಲು ನಾವು ಅವರಲ್ಲಿ ಕೂಡಲೇ ಇದಕ್ಕೆ ಸಂಬಂಧಪಟ್ಟವರು ಲಾರಿ ಟಿಪ್ಪರ್ ಮಾಲೀಕರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಿ ಹಾಳಾಗಿ ಹೋಗಿರುವ ಡಾಂಬರು ರಸ್ತೆಯನ್ನು ಸರಿಪಡಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ವೆಂಕಟ ಜಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.